children's good morning. How are you? I'm fine. Okay. Welcome to my class today. ನಾನು ಇವತ್ತು ನಿಮಗೆ ಒಂದು ಪುಟ್ಟ ಕತೆ ಹೇಳ್ತೀನಿ. ಏನು ಕತೆ ಅಂದರೆ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಏನು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅಂದರೆ, ಅದಕ್ಕೊಂದು ನಿದರ್ಶನ. ಒಂದೂರಲ್ಲಿ ಒಬ್ಬಳು ಅಜ್ಜಿ ಇರ್ತಾಳೆ, ಅವಳಿಗೆ ಒಬ್ಬ ಮಗಳಿರ್ತಾಳೆ. ಆ ಮಗಳು ಎಲ್ಲಿರ್ತಾಳಪ್ಪ ಅಂದರೆ, ಈ ಅಜ್ಜಿ ಊರಿನ ಪಕ್ಕ ಒಂದು ಕಾಡಿರುತ್ತೆ, ಕಾಡಿಂದ ಆಚೆಗೆ ಒಂದು ನದಿ ಇರುತ್ತೆ, ನದಿಯಿಂದ ಆಚೆಗೆ ಮಗಳ ಮನೆ ಇರುತ್ತೆ. ಈ ಅಜ್ಜಿಗೆ ಮಗಳನ್ನು ನೋಡಬೇಕು ಅಂತ ತುಂಬ ದಿವಸದಿಂದ ತುಂಬ ಆಸೆ ಆಗಿರುತ್ತೆ, ಮಗಳನ್ನ ನೋಡಬೇಕು ಅಂತ ಹೇಳ್ಬಿಟ್ಟು. ಆದರೆ ಇವಾಗಿನ ಕಾಲದಂಗೆ ಅವಾಗೆಲ್ಲ ಬಸ್ಸು, ರೈಲು, ಬೈಕು ಇವೆಲ್ಲ ಇರ್ತಾ ಇರಲಿಲ್ಲ ಪುಟ್ಟ. ಅವಾಗೆಲ್ಲ ನಡ್ಕೊಂಡೇ ಹೋಗ್ಬೇಕಾಗಿತ್ತು, ಇಲ್ಲಿಂದ ಇಲ್ಲಿವರೆಗೂ ಜನ ನಡೀತಾ ಇದ್ರು, ನಡೆದು ನಡೆದು ಹೋಗ್ತಾ ಇದ್ರು. ಬಟ್ ಇವಾಗೆಲ್ಲ ಬಸ್ಸು, ಕಾರ್ ಎಲ್ಲ ಬಂದಿದೆ ಅಲ್ವಾ. ಆ ಅಜ್ಜಿ ಏನು ಮಾಡ್ತಾಳೆ, ಹೋಗ್ಬೇಕಲ್ಲ ಅಂತ ಅವಳಿಗೆ ನೋಡಂಗೇನಾಗಿರುತ್ತೆ, ಬಟ್ ತುಂಬ ಚಿಂತೆ. ಏನು ಚಿಂತೆ ಅಂದರೆ, ಕಾಡಲ್ಲಿ ಕಾಡಿನೊಳಗೆ ಸ್ನೇಹ ಹೋಗ್ಬೇಕಲ್ವ ಮಗಳ ಮನೆಗೆ, ಅವಳಿಗೆ ಕಾಡಲ್ಲಿ ಹೋಗೋಕ್ಕೆ ತುಂಬ ಭಯ ಆಗ್ತಾ ಇತ್ತು. ಯಾಕೆ ಅಂದರೆ, ಆ ಕಾಡಲ್ಲಿ ತುಂಬ ಕಾಡು ಪ್ರಾಣಿ ಇರ್ತಾಯಿದ್ವು, ಹುಲಿ, ಸಿಂಹ, ಚಿರತೆ, ತೋಳ, ನರಿ ಇವೆಲ್ಲ ಇರ್ತಾಯಿದ್ವು. ಆದರೆ ಇವಳೇನು ಮಾಡ್ತಾಳೆ, ಮಗಳ ಮನೆಗೆ ಹೋಗಲೇಬೇಕಲ್ವಾ, ಹೇಗೆ ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಅಕ್ಕಪಕ್ಕದವ್ರಿಗೆಲ್ಲ ಹೇಳ್ತಾಳೆ. ನಾವೆಲ್ಲರೂ ಊರಿಗೆ ಹೋದ್ರೆ ಹೇಳ್ತೀವಿ ಅಲ್ವಾ, ನಾವೆಲ್ಲ ಊರಲ್ಲೇ ಇಲ್ಲ, ನಮ್ಮ ಮನೆ ಕಡೆ ನೋಡ್ತಾ ಇರಿ, ನಮ್ಮ ಮನೆ ಸ್ವಲ್ಪ ಜೋಪಾನ, ನಮ್ಮ ಮನೆ ಕಡೆ ಒಂದು ಲಕ್ಷ ಇಟ್ಟಿರ್ರಿ ಅಂತ ಹೇಳ್ತೀವಲ್ವಾ. ಅದೇ ರೀತಿ ಅಜ್ಜಿ ಏನು ಮಾಡ್ತಾಳೆ, ಅಕ್ಕಪಕ್ಕ ಜನಕ್ಕೆ ಹೇಳ್ತಾಳೆ, ನಾನು ಈ ರೀತಿ ಮಗಳನ್ನ ನೋಡ್ಕೊಂಬರೋಕ್ಕೆ ಊರಿಗೆ ಹೋಗಬೇಕು ಅಂತ ಹೇಳ್ತಾಳೆ. ಆವಾಗ ಅಜ್ಜಿಗೆ ಅವ್ರು ಹೇಳ್ತಾರೆ, ಹುಷಾರು ಅಜ್ಜಿ, ನೀನು ನೋಡಿದ್ರೆ ತೆಳ್ಳಗೆ ಬಡಕ್ಲಿದ್ದಂಗೆ ಇದೆಯಾ, ಅಲ್ಲಿ ತುಂಬ ಕಾಡು ಪ್ರಾಣಿ ಇರ್ತವೆ, ಒಬ್ಬಳೇ ಬೇರೆ ಹೋಗ್ತಾ ಇದೆಯಾ, ಹುಷಾರಾಗಿ ಹೋಗ್ಬಾ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಹೋಗ್ತಾಳೆ. ಹೋಗ್ತಾ ಹೋಗ್ತಾ ಅವಳ ದುರದೃಷ್ಟಕ್ಕೆ ಅಲ್ಲಿ ಒಂದು ಸಿಂಹ ಪ್ರತ್ಯಕ್ಷ ಆಯಿತು, ಬಂದು ನಿಂತು ಬಿಡ್ತು ಎದುರುಗಡೆ ಸಿಂಹ. ಅವಾಗ ಅಂದ್ ನೋಡುತ್ತೆ, ನಾನು ನಿನ್ನ ತಿನ್ನಬೇಕು ಇವಾಗ, ನನಗೆ ಪ್ರಾಣಿಗಳ ಮೊದಲನೇ ಆಹಾರ ಮನುಷ್ಯ, ಮನುಷ್ಯನ ವಾಸನೆ ಸಿಕ್ಕರೆ ಸಾಕು ಮನುಷ್ಯನ ತಿನ್ನಬೇಕು, ಮನುಷ್ಯನ ಮಾಂಸ ತಿನ್ನಬೇಕು, ಮನುಷ್ಯನ ರಕ್ತ ಕುಡಿಬೇಕು ಅಂತ ಕಾಯ್ತಾ ಇರ್ತವೆ. ಅದೇ ಟೈಮಲ್ಲಿ ಈ ಮುದುಕಿ ಹೋದ ತಕ್ಷಣ ಅಜ್ಜಿ ಹೋದ್ಲು. ಅಜ್ಜಿಗೆ ಸಿಂಹ ಅನ್ನುತ್ತೆ, ನಾನು ಇನ್ನ ತಿನ್ನಬೇಕು, ನಾನು ತುಂಬ ದಿವಸದಿಂದ ಹೊಟ್ಟೆ ಹಸಿವುಕೊಂಡಿದ್ದೀನಿ, ನನಗೆ ಹೊಟ್ಟೆ ಹಸಿತಾ ಇದೆ, ನಾನು ಇನ್ನ ತಿನ್ನಬೇಕು ಅಂತ ಹೇಳ್ತೆ. ಆವಾಗ ಅಜ್ಜಿ ಏನು ಮಾಡ್ತಾಳೆ, ಅಯ್ಯೋ ನೀನು ತಿನ್ನಕ್ಕೆ ನಾನೇನು ದಪ್ಪ ಇಲ್ಲ, ನಾನು ದಪ್ಪ ಇಲ್ಲ, ನನ್ನ ಮೈಲಿ ಮಾಂಸ ಖಂಡ ಇಲ್ಲ, ನಾನು ತುಂಬ ತೆಳ್ಳಗಿದ್ದೀನಿ, ನನ್ನಲ್ಲಿ ಬರೀ ಮೂಳೆಗಳಿದ್ದಾವೆ, ನೀನು ತಿನ್ನಕ್ಕೆ ಮಾಂಸನೇ ಸಿಗೋದಿಲ್ಲ, ನನ್ನಲ್ಲಿ ಬರೀ ಮೂಳೆಗಳಿದ್ದಾವೆ, ಹಾಗಾಗಿ ನಾನಿವಾಗ ಮಗಳ ಮನೆಗೆ ಹೋಗ್ತಾ ಇದ್ದೀನಿ, ಅಲ್ಲೊಂದಷ್ಟು ದಿನ ಇದ್ಬಿಟ್ಟು ಚೆನ್ನಾಗಿ ತಿಂದು ಉಂಡು ದಪ್ಪ ಆಗಿ ಬರ್ತೀನಿ, ಆವಾಗ ನೀನು ನನ್ನನ್ನು ತಿನ್ನುವಂತಿ ಅಂತ ಹೇಳ್ತಾಳೆ. ಆವಾಗ ಸಿಂಹ ಅನ್ನತ್ತೆ, ಏನು ಗ್ಯಾರಂಟಿ ನೀ ಬರ್ತೀಯ ಅಂತ, ಅಂತ ನೀ ಬರಲ್ಲ, ನೀನು ಈಗ ಹೋದ್ರೆ ಸಾಕು ಮತ್ತೆ ಬರಲ್ಲ, ನಾನು ನೀನು ತಿಂತೀನಿ ಅಂತಾಳೆ. ನೀನು ತಿನ್ನೋಕ್ಕೆ ನನ್ನ ಹತ್ರ ಏನೂ ಇಲ್ಲ ಮಾರಾಯ, ನನ್ನ ಹತ್ರ ಬರೇ ಮೂಳೆಗಳಿದ್ದಾವೆ, ನೀನು ತಿನ್ನೋಕ್ಕೇನು ಸಿಗಲ್ಲ, ನಾನೇ ಇನ್ನೊಂದು ಎರಡು ತಿಂಗಳು ಬಿಟ್ಬಿಟ್ಟು ಬರ್ತೀನಿ ಈಚೆ, ನೀನು ಅವಾಗ ತಿನ್ನಂತಿ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಸಿಂಹ ಒಪ್ಪುತ್ತೆ. ಒಪ್ಕೊಂಡ್ಬಿಟ್ಮೇಲೆ ಮತ್ತೆ ಮುಂದೆ ಹೋಗ್ತಾಳೆ. ಹೋಗ್ತಾ 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 ಅಲ್ಲಿ ಒಂದು ನರಿ ಸಿಗುತ್ತೆ. ನರಿ ಏನು ಮಾಡುತ್ತೆ, ಇನ್ನು ಅವಳು ಅದು ಕೂಡ ಇವಳನ್ನು ತಿನ್ನಬೇಕು ಅಂತ ಹೇಳಿಬಿಟ್ಟು ಬರುತ್ತೆ. ಆವಾಗ ಇವಳೇನು ಮಾಡ್ತಾಳೆ, ಸಿಂಹಕ್ಕೆ ಏನು ಹೇಳ್ತಲ್ಲ, ನಾನು ತೆಳ್ಳಗಿದ್ದೀನಿ, ಕೃಶವಾಗಿದ್ದೀನಿ, ನನ್ನ ಮೈಯಲ್ಲಿ ಮಾಂಸ ಖಂಡನೇ ಇಲ್ಲ, ತುಂಬ ಬಡವಾಗ್ಬಿಟ್ಟಿದ್ದೀನಿ, ನಾನು ನನ್ನನ್ನು ತಿಂದರೆ ನಿನಗೆ ಹೊಟ್ಟೆನೂ ತುಂಬಲ್ಲ, ನನ್ನನ್ನು ತಿಂದರೆ ನೀನು ನಿನ್ನ ಹೊಟ್ಟೆ ಕೂಡ ತುಂಬೋದಿಲ್ಲ, ಹಾಗಾಗಿ ನಾನು ಮಗಳ ಮನೆಗೆ ಹೋಗ್ತಾ ಇದ್ದೀನಿ, ನಾನು ಅಲ್ಲೆಲ್ಲ ತಿಂದು ಉಂಡು ದಪ್ಪವಾಗಿ ದಷ್ಟಪುಷ್ಟವಾಗಿ ದಪ್ಪವಾಗಿ ಬರ್ತೀನಿ, ಆವಾಗ ನೀನು ನನ್ನನ್ನು ತಿನ್ನುವಂತೆ, ನಾನಿವಾಗ ತಿನ್ನೋಕ್ಕೆ ನನ್ನ ಮೈಯಲ್ಲಿ ಬರೇ ಮೂಳೆಗಳಿದ್ದಾವೆ, ತಿನ್ನೋಕ್ಕೇನು ಮಾಂಸ ನಿಮ್ಗೆ ಸಿಗಲ್ಲ ಅಂತ ಅದಕ್ಕೂ ಕೂಡ ಅದೇ ಉತ್ತರ ಹೇಳ್ತಾಳೆ. ಸರಿ ಆಯಿತು ಅಂದ್ಬಿಟ್ಟು ನನ್ನನ್ನು ಕಳಿಸುತ್ತೆ. ಓಕೆ ನೀ ಬಾ, ನೀನು ನಾನು ಕಾಯ್ತಾ ಇರ್ತೀನಿ ಅಂತ ಅದು ಕೂಡ ಹೇಳುತ್ತೆ. ಅಜ್ಜಿ ಏನು ಮಾಡ್ತಾಳೆ, ಅಲ್ಲಿಂದ ನದಿಗೆ ಹೋಗ್ತಾಳೆ. ನದಿಯಿಂದ ಅದಕ್ಕೆ ಮಗಳ ಮನೆ ಇರುತ್ತೆ, ಅಲ್ಲೂ ಕೂಡ ಸುಮಾರು ಒಂದು ಎರಡು ತಿಂಗಳು ಇರ್ತಾಳೆ. ಅಲ್ಲಿ ತಿಂದು ಉಂಡು ಚೆನ್ನಾಗೂ ಆಗ್ತಾಳೆ ಅಲ್ಲಿ. ಆವಾಗ ಇನ್ನೇನು ನಾಳೆ ಊರಿಗೆ ಹೋಗಬೇಕು ಅಂತ ಅವ್ರ ಟೈಮ್ ಬರುತ್ತೆ. ಆವಾಗ ಮಗಳ ಹತ್ರ ಹೇಳ್ತಾಳೆ ಕರೆದು, ನೋಡಮ್ಮ ನಾನು ಇಷ್ಟು ದಿನ ನಿಮ್ಮ ಮನೇಲಿದ್ದೆ, ನಿನ್ನ ನೋಡಬೇಕು ಅಂತ ತುಂಬ ಆಸೆ ಇತ್ತು, ಬಂದೆ ಇಲ್ಲಿದ್ದೆ, ನಿನ್ನ ನೋಡಿದೆ, ಈಗ ನಾನು ಊರಿಗೆ ಹೋಗ್ತೀನಿ ನಾಳೆ ಅಂತ ಹೇಳ್ತಾಳೆ. ಊರಿಗೆ ಹೋಗ್ತೀನಿ ಅಂತ ಹೇಳಾದ್ಮೇಲೆ, ನಾನು ಮತ್ತೆ ಇನ್ನೊಂದು ಸಾರಿ ನಿನ್ನನ್ನು ನೋಡಲಿಕ್ಕೆ ಬರ್ತೀನೋ ಇಲ್ಲೋ ಗೊತ್ತಿಲ್ಲ, ನಾನು ಇನ್ನೊಂದು ಸಲ ನಿನ್ನ ನೋಡೋಕ್ಕೆ ಬರ್ತೀನೋ ಇಲ್ಲೋ ಗೊತ್ತಿಲ್ಲ, ಜೀವಂತನೂ ಇರ್ತಾನೋ ಇಲ್ಲೋ ಗೊತ್ತಿಲ್ಲ, ನಾನು ಇದೇ ಕಡೆ ಸಾರಿ ನಿನ್ನನ್ನು ನೋಡೋದು ಅಂತ ಹೇಳ್ತಾಳೆ. ಆವಾಗ ಮಗಳಿಗೆ ತುಂಬ ಬೇಜಾರಾಗುತ್ತೆ, ಅಮ್ಮ ಯಾಕೆ ಈ ರೀತಿ ಹೇಳ್ತಿದ್ದಾಳೆ,
ಅಮ್ಮ ಯಾವತ್ತೂ ಇವ್ ಈ ರೀತಿ ಹೇಳಿರ್ಲಿಲ್ವಲ್ಲ, ಇವತ್ತು ಯಾಕೆ ಈ ರೀತಿ ಹೇಳ್ತಿದ್ದಾಳೆ, ಇದೇ ಲಾಸ್ಟ್ ಅಂತ ಇದ್ದಾಳಲ್ಲ ಯಾಕೆ ಅಂತ ಕೇಳ್ತಾಳೆ. ಇಲ್ಲಮ್ಮ ನಾನು ನಿನ್ನನ್ನು ನೋಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಾ ಇದ್ದೆ. ಬರುವಾಗ ಕಾರಲ್ಲಿ ಬರಬೇಕಲ್ವಾ, ಅಲ್ಲಿ ನನಗೆ ಸಿಂಹ ಮತ್ತು ನರಿ ಎರಡೂ ಎದುರಾದರು. ಅವರಿಬ್ಬರು ನನ್ನನ್ನು ತಿನ್ನೋಕ್ಕೆ ಮುಂದಾದರು, ನನ್ನ ತಿಂತೀನಿ ಅಂತ ಬಂದರು. ಆದರೆ ನಾನು ಇಲ್ಲ, ನಾನೀಗ ಮಗಳ ಮನೆಗೆ ಹೋಗ್ತಾ ಇದ್ದೀನಿ, ಮಗಳನ್ನ ನೋಡಬೇಕು ಅಂತ ಹೋಗ್ತಾ ಇದ್ದೀನಿ, ಹಾಗಾಗಿ ನಾನು ಅಲ್ಲಿ ಇದ್ದು ತಿಂದು ಉಂಡು ದಪ್ಪ ಆಗಿ ಬರ್ತೀನಿ, ನನ್ನ ತಿಂದರೆ ನಿಮಗೆ ತಿನ್ನೋಕ್ಕೇನು ಸಿಗಲ್ಲ, ಬರೀ ಮೂಳೆ ಇದೆ ಅಂತ ಹೇಳಿ ಬಂದುಬಿಟ್ಟಿದ್ದೀನಿ. ಈಗ ಮತ್ತೆ ನನಗೆ ಹೋಗೋಕ್ಕೆ ಬೇರೆ ದಾರಿ ಇದೆ, ಅದೇ ದಾರಿ ಒಂದೇ ದಾರಿ. ಆವಾಗೆಲ್ಲ ಊರಿಗೆ ಒಂದೊಂದೇ ದಾರಿ ಇತ್ತು, ಒಂದೇ ದಾರಿಲಿ ಹೋಗಬೇಕು ಮತ್ತು ವಾಪಸ್ ಅದೇ ರಿಟರ್ನ್ ಬರಬೇಕು. ಈಗಾಗಲ್ಲ, ಒಂದೂರಿಗೆ 108 ದಾರಿ ಇದೆ, ದಾರಿ ಇದ್ದಾವೆ ಅಲ್ವಾ. ಒಂದೂರಿಗೆ ಆ ಕಡೆಯಿಂದ ಬರ್ಬೋದು, ಈ ಕಡೆಯಿಂದ ಬರ್ಬೋದು, ಇನ್ನೊಂದು ಊರು ಮತ್ತೊಂದು ಊರೆಲ್ಲ ಬರ್ಬೋದು. ಅವಾಗ ಅದೆಲ್ಲ ಫೆಸಿಲಿಟಿನೇ ಇರಲಿಲ್ಲ, ಒಂದೂರಿಗೆ ಒಂದೇ ದಾರಿ. ಆಗ ಅವಾಗೇನಾಯಿತು, ಸರಿ ಆಯ್ತಮ್ಮ ನಾನು ನಿನಗೆ ಒಂದು ಏನೋ ಹೇಳ್ಕೊಡ್ತೀನಿ, ನಾ ಹೇಳ್ದಂಗೆ ಮಾಡ್ತೀಯಾ ಅಂತ ಹೇಳ್ತಾಳೆ. ಸರಿ ಅಂತ ಅಮ್ಮನ ಕರೆದ್ಬಿಟ್ಟು ಕಿವಿಗೆ ಹೇಳ್ತಾಳೆ, ಅಮ್ಮನ ಕಿವಿ ಒಳಗೆ ಎಲ್ಲ ಹೇಳ್ತಾಳೆ ಏನು ಮಾಡಬೇಕು ಅಂತ. ಅದು ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಈಗ ಅಜ್ಜಿಗೆ ಮಗಳು ಹೋಗಿ ಒಂದು ಮಗಳ ಮನೆ ಹಿತ್ತಲದಲ್ಲಿ ಒಂದು ದೊಡ್ಡ ಕುಂಬಳಕಾಯಿ ಬೆಳೆದಿರುತ್ತೆ. ಆ ಕುಂಬಳಕಾಯಿನ ತೊಗೊಂಡ್ಬಿಟ್ಟು ಬಂದು ಅವಳು ಮಗಳು ಅಜ್ಜಿಗೆ ಹೇಳ್ತಾಳೆ, ಅಮ್ಮ ನಾನು ಈ ಕುಂಬಳಕಾಯಿ ಒಳಗೆಲ್ಲ ಕೊರೆದಿದ್ದೀನಿ, ನೀನು ಅದರೊಳಗೆ ಕೂತ್ಕ, ನೀನು ಅದರೊಳಗೆ ಕೂತ್ಕೊಂಡು ಹಿಂಗೆ ಇದೇ ತಿ ಉಳ್ಕೊಳ್ತಾ ಊರಿಗೆ ಹೋಗ್ಬಿಟ್ಟು ಅಂತ ಹೇಳ್ತಾಳೆ. ಅವಾಗ ಅಜ್ಜಿ ಹೇಳ್ತಾಳೆ, ಅಲ್ಲಮ್ಮ ನಾನು ಕುಂಬಳಕಾಯಿ ಒಳಗೆ ಕೂತು ಉಳ್ಕೊಳ್ತಾ ಹೋದ್ರೂ ಬಿಡಲ್ವಲ್ಲ ಅವರು, ಅವಾಗ ಏನು ಮಾಡೋದು ಅಂತ. ಸರಿ ಆಯಿತು, ನಾನು ನಿಮಗೊಂದು ಉಪಾಯ ಹೇಳ್ಕೊಡ್ತೀನಿ, ನೀ ಅದನ್ನೇ ಮಾಡು ಅಂತ ಹೇಳ್ತಾಳೆ. ಸರಿ ಆಯಿತು ಅಂದ್ಬಿಟ್ಟು ಮಗಳು ಕಿವಿಲಿ ಅಜ್ಜಿ ಕಿವಿಲಿ ಮಗಳು ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಅಜ್ಜಿ ಕುಂಬಳಕಾಯಿ ಒಳಗೆ ಕೂತ್ಕೊಳ್ತಾಳೆ, ಉಳ್ತಾ 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 ಹೋಗ್ತಾಳೆ. ಉಳ್ತಾ ಉಳ್ತಾ ಹೋದಾಗ ಏನಾಗುತ್ತೆ, ಮೊದಲಿಗೆ ನರಿ ಸಿಗುತ್ತೆ. ನರಿ ಸಿಗುತ್ತೆ, ನರಿ ಅಷ್ಟು ಲಕ್ಷ ಇಟ್ಟು ನೋಡೋದಿಲ್ಲ. ಅಲ್ಲಿಂದ ಮತ್ತೆ ಉಳ್ತಾ ಉಳ್ತಾ ಹೋಗೋಷ್ಟೊತ್ತಿಗೆ ಸಿಂಹ ಬರುತ್ತೆ. ಸಿಂಹದ ಗರ್ಜನೆಗೆ ನರಿನೂ ಏನು ಮಾಡುತ್ತೆ, ಓಹೋ ಇಲ್ಲೆಲ್ಲೋ ಪ್ರಾಣಿ ತಿನ್ನುವಂತಹದ್ದೊಂದು ಪ್ರಾಣಿ ಬಂದಿದೆ, ಅದಕ್ಕೆ ಸಿಂಹ ಗರ್ಜನೆ ಮಾಡ್ತಾ ಇದೆ ಅಂತ ಅಂದ್ಕೊಂಡ್ಬಿಟ್ಟು ನರಿ ಕೂಡ ಅಲ್ಲಿಗೆ ಹೋಗುತ್ತೆ. ಅಲ್ಲಿಗೆ ಹೋಗ್ತಿದ್ದಂಗೆ ಸಿಂಹ ಏನು ಮಾಡ್ತು, ಆ ಕುಂಬಳಕಾಯಿ ನೋಡಿ ಅದು ಪ್ರಾಣಿಯಾಗಿರಲಿ, ಅದಕ್ಕೆ ಮನುಷ್ಯನ ಪ್ರಾಣಿಯ ಮನುಷ್ಯನ ವಾಸನೆ ಬೇಗ ಗೊತ್ತಾಗುತ್ತೆ. ಸಿಂಹ ಹುಲಿ ಇವಕ್ಕೆಲ್ಲ ಮನುಷ್ಯ ಬಂದರೆ ತುಂಬ ಬೇಗ ವಾಸನೆ ಗೊತ್ತಾಗುತ್ತೆ ಅವಕ್ಕೆ. ಅದು ಈ ಕುಂಬಳಕಾಯಿ ಒಳಗೆ ಯಾವುದೋ ಮಾನವ ಪ್ರಾಣಿ ಇದೆ ಅಂತ ಅನುಮಾನಪಟ್ಟು ಸೀದಾ ಕುಂಬಳಕಾಯಿಗೆ ಈ ರೀತಿ ಕೈ ಹಾಕೋಕ್ಕೆ ಹೋಗುತ್ತೆ. ಆವಾಗ ಕುಂಬಳಕಾಯಿಯಿಂದ ಅಜ್ಜಿ ಗೊತ್ತಾಗ್ಬಿಡುತ್ತಲ್ಲ, ನೀನು ಸಿಂಹ ನನ್ನನ್ನು ತಿಂದ್ಬಿಡುತ್ತೆ ಕುಂಬಳಕಾಯಿ ಒಳಗಿಂದಲೇ ಅಂತ ಅವಾಗ ಅಜ್ಜಿ ಹೊರಗಡೆ ಬಂದು ನಿಲ್ತಾಳೆ. ನಿಂತ್ಬಿಟ್ಟು ಅಯ್ಯೋ ಮಾರಯ್ಯ, ನಾನೇ ಬಂದು ತಿಂತಿದ್ದು, ನಾನೇ ಬಂದು ನಿನ್ನ ಎದುರು ನಿಂತ್ಕೊತಾ ಇದ್ದೆ, ಮತ್ತು ನೀನು ಕುಂಬಳಕಾಯಿ ಒಳಗೆ ಯಾಕೆ ಬಂದಿ ಅಂತ ಹೇಳ್ತಾಳೆ. ಅಲ್ಲಿ ದಾರಿಲಿ ನರಿ ಸಿಕ್ತು, ನರಿ ಇತ್ತು, ಹೋಗ್ತಾ ಸಿಕ್ತು ನನಗೆ, ನಿನ್ನನ್ನು ತಿಂತೀನಿ ಅಂತೂ, ಮತ್ತು ಅದು ತಿಂದ್ಬಿಟ್ರೆ ನಾನು ನಿನಗೆ ಮಾತು ಕೊಟ್ಟಿದ್ದಲ್ಲ, ನಾನು ನಿನಗೆ ಮಾತು ಕೊಟ್ಟಿದ್ದೆ, ಮತ್ತು ಆ ನರಿ ನನ್ನ ತಿಂದ್ಬಿಡುತ್ತೆ ಅಂತೇಳಿ ಕುಂಬಳಕಾಯಿ ಒಳಗೆ ಆಸೆ ಕೂತ್ಕೊಂಡು ನಿನ್ನ ಹತ್ರ ಬಂದೆ ಅಂತ ಹೇಳುತ್ತೆ. ಅಗೋ ಹೌದಾ ಅಂತ ಅನ್ನತ್ತೆ. ಅಷ್ಟೊತ್ತಿಗೆ ಅದೇ ಟೈಮಿಗೆ ನರಿ ಕೂಡ ಬರುತ್ತೆ. ನರಿ ಬಂದ ತಕ್ಷಣ ಇಬ್ಬರಿಗೂ ಜಗಳ ಸ್ಟಾರ್ಟ್ ಆಗುತ್ತೆ, ನಾನು ತಲೆ ತಿಂತೀನಿ ಅಂತ. ನರಿನೂ ನನಗೆ ತಲೆ ಬೇಕು ಅಜ್ಜಿದು ಅನ್ನತ್ತೆ, ಸಿಂಹ ಕೂಡ ನನಗೆ ಅಜ್ಜಿ ತಲಿಬೇಕು ಅಂತ ಹೇಳುತ್ತೆ. ಅವೆರಡು ಏನು ಮಾಡ್ತವೆ, ಜಗಳ ಮಾಡ್ಕೊಂಡ್ಬಿಡ್ತವೆ. ಅಜ್ಜಿ ಹೇಳ್ತಾಳೆ, ನೋಡಿ ನನ್ನಲ್ಲಿರೋ ಕೈ ಕಾಲು ಯಾರಿಗೆ ಬೇಕು, ತಲೆ ಯಾರಿಗೆ ಬೇಕು ಅಂತ ನೀವೇ ಕೂತ್ಕೊಂಡು ಡಿಸೈಡ್ ಮಾಡಿ. ನೀವಿಬ್ಬರು ಡಿಸೈಡ್ ಮಾಡೋ ತನಕ ನಾನು ಹೀಗೆ ಕೂತು ನಿಮ್ಮನ್ನು ನೋಡ್ತಾ ಇರ್ತೀನಿ. ನೀವೇ ಡಿಸೈಡ್ ಮಾಡ್ಕೊಂಬಿಟ್ಟು ಆಮೇಲೆ ನನ್ನ ಕರೀರಿ, ನಿಮಗೆ ಯಾವ್ದು ಬೇಕು ನನ್ನ ದೇಹದ ಯಾವ್ದು ಭಾಗ ಬೇಕು ನೀವು ತಿನ್ನಬ್ರಿ ಅಂತೇಳಿ ಕೈ ಕಟ್ಕೊಂಡು ಅಷ್ಟು ದೂರ ಕುಂತಂಗೆ ಒಂದು ಮರದ ಹತ್ರ ಕುಂತಂಗೆ ಸುಮ್ಮನೆ ನಾಟಕ ಮಾಡಿ ಕುಂತಂಗೆ ಮಾಡಿ ಮೆಲ್ಲಕಲ್ಲಿಂದ ಮೆಲ್ಲಕ್ಕೆ ಕುಂತು 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 ನಿಂತು ನಿಂತು ಅಂತ ನಿಧಾನಕ್ಕೆ ಊರು ಹೋಗ್ಬಿಟ್ಬಿಡ್ತಾಳೆ. ಇವಕ್ಕೆ ಜಗಳ ಮಾಡ್ತಾನೆ ಇರ್ತವೆ, ಅವ ಅಜ್ಜಿ ಅದಾಳ ಹೋದ್ಲಂತ ನೋಡೋದೇ ಇಲ್ಲ. ಇವಕ್ಕೇನೋ ನನಗೆ ತಲೆ ನಿನಗೆ ತಲೆ ಅಂತ ಜಗಳ ಮಾಡ್ತಾ ಇರ್ತವೆ ಸಿಂಹ ಮತ್ತು ನರಿ. ಆದರೆ ಅಜ್ಜಿ ಏನು ಮಾಡಿದ್ಲು, ಅಲ್ಲಿ ಕುಂತೆ ಇಲ್ಲಿ ಕುಂತೆ ನಿಂತಂಗೆ ಮಾಡಿ ಮನೆಗೆ ಹೋಗ್ಬಿಟ್ಲು, ಕಾಡ್ದು ಆಡ್ಕೊಂಡು ಮನೆಗೆ ಹೋಗ್ಬಿಟ್ಲು. ಅದಕ್ಕೇನರ್ಥ, ಆಮೇಲೆ ನೋಡ್ತವೆ ಸಿಂಹ ಇತ್ತ ಅಲ್ಲಿ ಅಜ್ಜಿ ಇದ್ಲ, ಇಲ್ಲ. ಅಜ್ಜಿ ಮಗಳು ಏನು ಉಪಾಯ ಹೇಳ್ಕೊಟ್ಟಿದ್ಲು ಗೊತ್ತಾ, ಅಜ್ಜಿ ಮಗಳು ಹೇಳಿದ್ಲು, ಅಮ್ಮ ಅವು ಆ ಪ್ರಾಣಿಗಳು ಯಾವುದೇ ಪ್ರಾಣಿಗಳು ಹೆಚ್ಚಾಗಿ ಮಾನವನ ಭಾಗದ ತಲೆಯನ್ನು ಕುತ್ತಿಗೆ ಶಿರವನ್ನು ಮಾತ್ರ ಇಷ್ಟಪಡ್ತವೆ, ಅಲ್ಲಿ ಗುಂಡಿಗೆ ಇರುತ್ತೆ ರಕ್ತ ಇರುತ್ತೆ ಅದು ಕುಡಿಬೇಕು ಅಂತ ಅವು ಕಾಯ್ತಿರ್ತವೆ ಯಾವುದೇ ಪ್ರಾಣಿಗಳಾದ್ರೂ. ನೀನು ಅವ್ರಿಗೇನು ಡಿಸೈಡ್ ಮಾಡೋಕ್ಕೆ ಹೇಳು ಯಾಕೆ ಬೇಕು ಅಂತ, ಅವಾಗ ನಿಧಾನಕ್ಕೆ ಅಲ್ಲಿ ನಿಂತ ಮಾಡಿ ಓಡಿ ಹೋಗ್ಬಿಡು ಅಂತ ಮಗಳು ಅಮ್ಮನಿಗೆ ಹೇಳ್ಕೊಟ್ಟಿರ್ತಾಳೆ. ಅದೇ ರೀತಿ ಅಜ್ಜಿ ಕೂಡ ಏನು ಮಾಡಿದ್ಲು, ಅದೇ ರೀತಿ ಎರಡು ಪ್ರಾಣಿಗಳನ್ನು ಜಗಳ ಹಚ್ಚಿ ನಿಮಗೆ ಯಾಕೆ ಬೇಕು ಅಂತ ಡಿಸೈಡ್ ಮಾಡಿ ನಾನು ಅಲ್ಲಿ ತನಕ ಅಲ್ಲಿ ಕೂತ್ಕೊತೀನಿ ಅಂತ ಸುಳ್ಳು ಹೇಳ್ದ ಮಾಡಿ ಇಲ್ಲಿಂದ ಓಟಕ್ಕಿತ್ತು. ನೋಡಿ ಅವಳು ಮಾಡಿದ ಉಪಾಯದಿಂದ ಜೀವ ಉಳಿತು ಅಲ್ವಾ. ಇಲ್ಲ ಅಂದ್ರೆ ನೋಡಿ ಆ ಸಿಂಹನೂ ಕೂಡ ಜಾಣ ಅಲ್ಲ, ಅದು ನಿನ್ನ ಮೂಳೆನೋ ಮಾಂಸನ ನಾನು ನೋಡಿ ತಿಂತೀನಿ ಅಂದ್ಬಿಟ್ಟಿದ್ರೆ ಹೋಗ್ತಾನೆ ತಿನ್ಬಿಡ್ಬೋದಾಗಿತ್ತು. ಆದರೆ ಅದು ಏನು ಆಸೆ ಪಡ್ತು, ಇವಳಿನ್ನೂ ದಪ್ಪ ಆಗಿ ಬರ್ತಾಳೆ, ಇವಳಿಂದ ಮಾಂಸ ಇನ್ನೂ ಚೆನ್ನಾಗಿ ಬೆಳೆದಿರುತ್ತೆ, ನಾನು ತಿನ್ಬೋದು ಅನ್ನೋ ಆಸೆಯಿಂದ ವಾಪಸ್ ಕಳಿಸುತ್ತೆ ಅಲ್ವಾ.
ವಾಪಸ್ ಬಂದಮೇಲೆ ಅಜ್ಜಿ ಸಿಗ್ತಾಳ, ಇಬ್ಬರಿಗೂ ಸಿಗಲ್ಲ. ಹಾಗಾಗಿ ಉಪಾಯ ಬಂದಾಗ ಅಪಾಯ ಬಂದಾಗ ನಾವು ಉಪಾಯವನ್ನು ಹೂಡಬೇಕು, ಉಪಯೋಗಿಸಬೇಕು ಅಂತ ಈ ಕಥೆಗೆ ಅರ್ಥ. ಓಕೆ ಚಿಲ್ಡ್ರನ್ಸ್, ಕತೆ ಕೇಳೋದಕ್ಕೆ ಥ್ಯಾಂಕ್ಸ್. ನೀವು ಕೂಡ ಕತೆ ಹೇಳೋದನ್ನು ಕಲಿಬೇಕು ಅಲ್ವಾ. ಹಾಂ, ನಾವು ಆರ್ಡಿನಲ್ ನಂಬರ್ಸಲ್ಲಿ ಫಸ್ಟ್ ಡೇ, ಸೆಕೆಂಡ್ ಡೇ, ಫಸ್ಟ್ ಇಯರ್, ಫಸ್ಟ್ ವೀಕ್, ಸೆಕೆಂಡ್ ವೀಕ್ ಅಂತೆಲ್ಲ ಕಲ್ತಿದ್ವಿ ಅಲ್ವಾ. ಈಗ ಅದನ್ನು ಸೆಂಟೆನ್ಸ್ ಮಾಡಿ ಹೇಗೆ ಬರೆಯೋದನ್ನೋದನ್ನು ಹೇಳ್ಕೊಡ್ತೀನಿ. ಓಕೆ ನೋಡಿ, ಫಸ್ಟ್ ಇಲ್ಲಿ ಒನ್ ಅಂತ ಹಾಕೊಂಡ್ಬಿಟ್ಟು ಎಸ್ ಯು ಎನ್ ಡಿ ಎ ಸಂಡೇ, ಎಂ ಓ ಎನ್ ಡಿ ಎ ಮಂಡೇ, ಟಿ ಯು ಇ ಎಸ್ ಡಿ ಎ ಟ್ಯೂಸ್ಡೇ, ಡಬ್ಲ್ಯೂ ಇ ಡಿ ಎನ್ ಇ ಎಸ್ ಡಿ ಎ ವೆನ್ಸ್ಡೇ, ಟಿ ಎಚ್ ಯು ಆರ್ ಎಸ್ ಟಿ ಡಿ ಎ ಥರ್ಸ್ಡೇ, ಎಫ್ ಆರ್ ಐ ಡಿ ಎ ಫ್ರೈಡೇ, ಸೆವೆಂತ್ ಡೇ ಈಸ್ ಎಸ್ ಎ ಡಿ ಯು ಆರ್. ಓಕೆ ಚಿಲ್ಡ್ರನ್ಸ್, ನಾನೀಗ ನಿಮಗೆ ಮೊದಲಿಗೆ ವೀಕ್ ನೇಮ್ ಬರೆದಿದ್ದೀನಿ, ವೀಕ್ ನೇಮನ್ನು ಬರೆದಿದ್ದೀನಿ. ನೀವು ಹೇಗೆ ಅದನ್ನು ಸೆಂಟೆನ್ಸ್ ಮಾಡಿ ಬರೀಬೇಕು ಅನ್ನೋದನ್ನು ಆರ್ಡಿನಲ್ ನಂಬರ್ ಮೂಲಕ ಹೇಳ್ಕೊಡ್ತೀನಿ. ಫಸ್ಟ್ ಒನ್ ಈಸ್ ವಿಚ್ ಡೇ ಈಸ್ ಡಬ್ಲ್ಯೂ ಹೆಚ್ I T C D, which day is dash day in a week? Huh. Which day is dash day in a week? Which day andre yava dina varada ಫಸ್ಟ್ ಡೇ, ವಿಚ್ ಡೇ ಈಸ್ ಫಸ್ಟ್ ಡೇ ನೋಡಿ, ವಿಚ್ ಡೇ ಈಸ್ ಫಸ್ಟ್ ಡೇ ಈಸ್ ಫಸ್ಟ್ ಇಲ್ಲಿ ವಿಚ್ ಡೇ ಈಸ್ ಎಫ್ ಐ ಆರ್ ಫಸ್ಟ್ ಡೇ ಇನ್ ಎ ವೀಕ್. ಈಗ ನೀವು ಅದನ್ನು ಹೇಗೆ ಬರೀತೀರಿ? ವಿಚ್ ಡೇ ಈಸ್ ಫಸ್ಟ್ ಡೇ ಇನ್ ಎ ವೀಕ್ ಅಂದರೆ ವಾರದ ಮೊದಲನೇ ದಿನ ಯಾವುದು ಅಂದರೆ, ಈಗ ನೀವು Sunday is S U N D A Y. Sunday is first day. First ಅನ್ನೋದನ್ನು ನಾನು ಎರಡು ರೀತಿ ಹೇಳ್ಕೊಟ್ಟಿದ್ದೀನಿ ಅಲ್ವಾ. ಒಂದು ಇಲ್ಲಿ ಫುಲ್ ಫಾರ್ಮ್ ಬರಬೇಕು, ಎಫ್ ಐ ಆರ್ ಎಸ್ ಟಿ ಬರೆದ್ರೂ ಓಕೆ, ಅದ್ರ ಬದಲಿ ಇಲ್ಲಿ ಫಸ್ಟ್ ಇಲ್ಲಿ ಎಸ್ ಟಿ ಅಲ್ವಾ, ಇಲ್ಲಿ ಎಸ್ ಟಿ ಅಂತ ಬರೀಬೇಕು. ಸಂಡೇ ಈಸ್ ಫಸ್ಟ್ ಡೇ, ಫಸ್ಟ್ ಡೇ ಇಲ್ಲಿ ಸಂಡೇ ಅಲ್ವಾ, ಫಸ್ಟ್ ಡೇ ಇನ್ ಎ ವೀಕ್. ಓಕೆ, ವಿಚ್ ಡೇ ಡಬ್ಲ್ಯೂ ಹೆಚ್ ಐ ಟಿ ಸಿ ಎಚ್ ವಿಚ್ ಡೇ ಈಸ್ ಫಸ್ಟ್ ಡೇ ಇನ್ ಎ ವೀಕ್ ಅಂದರೆ ವಾರದ ಮೊದಲನೇ ದಿನ ಯಾವುದು? ಸಂಡೇ ಈಸ್ ಫಸ್ಟ್ ಡೇ ಇನ್ ಎ ವೀಕ್. ಓಕೆ, ನೆಕ್ಸ್ಟ್ ಒನ್ ಈಸ್ ಡ್ಯಾಶ್ ಡೇ, ಡ್ಯಾಶ್ ಡೇ ಈಸ್ ಥರ್ಡ್ ಡೇ ಇನ್ ಎ ವೀಕ್. ಡ್ಯಾಶ್ ಡೇ ಈಸ್ ಥರ್ಡ್ ಡೇ ಇನ್ ಎ ವೀಕ್ ಅಂದರೆ ಮೂರನೇ ದಿನ ಯಾವುದು? ಇಲ್ಲಿ ನೋಡಿ, ಈಗ ಥರ್ಡ್ ಡೇ ಯಾವ್ದು ಬರುತ್ತೆ? ಸಂಡೇ, ಮಂಡೇ, ಟ್ಯೂಸ್ಡೇ. ಓಕೆ ಚಿಲ್ಡ್ರನ್ಸ್,
Tuesday is third day in a week. Sunday, Monday, Tuesday. Illiga nane bariyu kodi ashalli T U E S D A Y. Okay. Ha. Third one. Gottaytala nodi which day is first day in a week andaga ವಾರದ ಮೊದಲನೇ ದಿನ ಯಾವುದು ಸಂಡೇ ಇಸ್ ಫಸ್ಟ್ ಡೇ ಇನ್ ಎ ವೀಕ್ ಓಕೆ ನೆಕ್ಸ್ಟ್ ಡ್ಯಾಶ್ ಡೇ ಇಸ್ ಥರ್ಡ್ ಡೇ ಇನ್ ಎ ವೀಕ್ ಟ್ಯೂಸ್ಡೇ ಇಸ್ ಥರ್ಡ್ ಡೇ ನೋಡಿ ನಾನು ಏನು ಹೇಳ್ತೀನಿ ಇಲ್ಲಿ ಈ ರೀತಿ ನಂಬರ್ ಬರೆದ್ಬಿಟ್ಟು ಮೇಲೆ ಎಸ್ ಟಿ ಆರ್ ಡಿ ಇವನ್ನ ಬರೀಬಹುದು ಟಿ ಹೆಚ್ ಬರೀಬಹುದು ಅಲ್ವಾ ಹಾಂ ನೆಕ್ಸ್ಟ್ ಫ್ರೈಡೇ ಎಫ್ R I D A Y. Friday is dash day in a week. Iga nodi dash day is Friday is dash day in a week. ನೋಡಿ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಏತ್ ನೈನ್ತ್ ಟೆಂತ್ ಅಂತ ಹೇಳ್ಬಿಟ್ಟಿದ್ದೀವಿ ಬಟ್ ಇಲ್ಲಿ ನಾವು ಡೇ ಹೇಳುವಾಗ ಇಲ್ಲಿ ಸೆವೆನ್ ಮಾತ್ರ ಅಷ್ಟೇ ಅರ್ವ ಆಗುತ್ತೆ ಯಾಕೆಂದ್ರೆ ಡೇಸ್ ಇರೋದೆ ವೀಕಲ್ಲಿ ಸೆವೆನ್ ಡೇಸ್ ವೀಕಲ್ಲಿ ಬರೋದು ಸೆವೆನ್ ಡೇಸ್ ಇಯರಲ್ಲಿ ಟ್ವೆಲ್ವ್ ಲೆವೆನ್ ಟ್ವೆಲ್ವ್ ಅಷ್ಟೇ ಅಲ್ವಾ ಇಯರ್ಸಲ್ಲಿ ಟ್ವೆಲ್ವ್ ಮಂತ್ ಬರುತ್ತೆ ಡೇಸಲ್ಲಿ ನಾವು ಸೆವೆನ್ ಡೇಸ್ ಮಾತ್ರ ಹೇಳ್ತೀವಿ ಅದೇ ರೀತಿ ಈಗ ಫ್ರೈಡೇ ಈಸ್ ಡ್ಯಾಶ್ ಡೇ ಇನ್ ಎ ವೀಕ್ ಫ್ರೈಡೇ ಈಸ್ ಡ್ಯಾಶ್ ಡೇ ಫ್ರೈಡೇ ಎಲ್ಲಿ ಹುಡ್ಕೊಂಡು ಮಾಡಿದ್ದೀನಿ ಹಾಂ ಸಂಡೇ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ ಇಲ್ಲಿ ಫ್ರೈಡೇ ಇದೆ ಅಲ್ವಾ ಫ್ರೈಡೇ ಪಕ್ಕ ಇಲ್ಲಿ ಯಾವ ನಂಬರ್ ಇದೆ ಇಲ್ಲಿ ಯಾವ ನಂಬರ್ ಹಾಕಿದ್ದೀನಿ ನಾನು ನಾನಿಲ್ಲಿ ಟಿ ಹೆಚ್ ಎನ್ ಡಿ ಎಸ್ ಡಿ ಏನು ಹಾಕಿಲ್ಲ ಸೆಕೆಂಡ್ ಎನ್ ಡಿ ಹಾಕಿಲ್ಲ ಟಿ ಹೆಚ್ ಸೆವೆಂತ್ ಹಾಕಿಲ್ಲ ಆದೇ ಆಗಿಲ್ಲ ಅಂತ ಹೇಳಿದ್ವಿ ಅಲ್ವಾ ಈಗ ನೀವೇ ಅದನ್ನ ನೋಡಿ ಹೇಳಿ ಬರಿಬೇಕು ಅಲ್ವಾ ನೋಡಿ ಫ್ರೈಡೇ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಡೇ ಫ್ರೈಡೇ ಈಸ್ ಸಿಕ್ಸ್ತ್ ಡೇ ಸಿಕ್ಸ್ತ್ ಅಂತ ನಾವು ನಂಬರಲ್ಲಿ ಬರೆಯೋಣ ನೀವು ಸಿಕ್ಸ್ತ್ ಅಂತ ಈ ರೀತಿ ಬೇಕಾದರೂ ಬರಿಬಹುದು ಎಸ್ ಐ ಎಕ್ಸ್ ಟಿ ಹೆಚ್ ಅಂತ ಕೂಡ ಬರಿಬಹುದು ನೆಕ್ಸ್ಟ್ ಒನ್ ಡಬ್ಲ್ಯೂ ಹೆಚ್ ಐ ಟಿ ಸಿ ಹೆಚ್ ವಿಚ್ ಡೇ ವಿಚ್ ಡೇ ಈಸ್ ಥರ್ಡ್ ಥರ್ಡ್ ಆಗಿದೆ ಅಲ್ವಾ ಫೋರ್ತ್ ಟಿ ಹೆಚ್ ಫೋರ್ತ್ ಡಿ ಎ ವೈ in which day is fourth day in a week question form ಇದು ಡ್ಯಾಶ್ ಡ್ಯಾಶ್ ಕೊಟ್ಟಾಗ ನೀವು ಅಲ್ಲಿ ಡ್ಯಾಶ್ ಅನ್ನ ತುಂಬಬೇಕು ಅಲ್ವಾ ನೋಡಿದ್ರೆ ಡ್ಯಾಶ್ ಕೊಟ್ಬಿಟ್ಟು ಡ್ಯಾಶ್ ಡೇ ಈಸ್ ಥರ್ಡ್ ಡೇ ಇನ್ ಎ ವೀಕ್ ಅಂತ ಕೊಟ್ಟೆ ಬಟ್ ಇಲ್ಲಿ ವಿಚ್ ಡೇ ಈಸ್ ಫಸ್ಟ್ ಡೇ ಇನ್ ಎ ವೀಕ್ ಅಂತ ಕೊಟ್ಟೆ ಇಲ್ಲಿ ಬಂದಾಗ ಫ್ರೈಡೇ ಈಸ್ ಡ್ಯಾಶ್ ಡೇ ಇನ್ ಎ ವೀಕ್ ಅಂತ ಕೊಟ್ಟೆ ಮತ್ತೆ ವಿಚ್ ಡೇ ಈಸ್ ಫೋರ್ತ್ ಡೇ ಇನ್ ಎ ವೀಕ್ ಯಾವ ದಿನ ವಾರದ ನಾಲ್ಕನೇ ದಿನ ಯಾವುದು ಫೋರ್ತ್ ಡೇ ಯಾವುದಿದೆ ನೋಡೋಣ ನೋಡಿ ಇಲ್ಲಿ ಒನ್ ಟೂ ತ್ರೀ ಫೋರ್ ಸಂಡೇ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ವೆನ್ಸ್ಡೇ ಈಸ್ ಫೋರ್ತ್ ಡೇ ಇನ್ ಎ ವೀಕ್ ಈಗ ಇದೇನು ಬರಬೇಕು ಡಬ್ಲ್ಯೂ ಇ D N E S D A Y fourth day is Wednesday is fourth D A Y fourth day in a week okay next one M O N D A Y
there is dash there in a week. See the board, children. Monday is dash day in a week. Monday ವಾರದ ಎಷ್ಟನೇ ದಿನ? ಎಷ್ಟನೇ ದಿನ? ಈಗ ಇಲ್ಲಿ ಮತ್ತೆ ಎಲ್ಲ ಹೋಗಬೇಕು ನೋಡಕ್ಕೆ? ಸಂಡೇ ಇಂದ ಸ್ಯಾಟರ್ಡೆ ವರೆಗೂ ಬರ್ದಿರ್ತೀವಲ್ವಾ? ಸಂಡೇ ಇಂದ ಸ್ಯಾಟರ್ಡೆ ನಾವು ಮತ್ತೆ ಅದನ್ನೇ ನೋಡಬೇಕಾಗುತ್ತೆ. ಏನಲ್ಲಿ ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ. ಈಗ ಮಂಡೇ ಎಲ್ಲಿದೆ? ಸಂಡೇ, ಮಂಡೇ ಫಸ್ಟ್ ಡೇ, ಸೆಕೆಂಡ್ ಡೇ ವಾರದ ಎರಡನೇ ದಿನ ಒಂದೇ. ಅಲ್ಲಿಗೆ ನಾವು ಇಲ್ಲೇನು ಬರಬೇಕು? ಸೆಕೆಂಡ್ ನೋಡಿ, ಟೂ ಬರೆದು ಎನ್ ಡಿ, ಟೂ ಬರೆದ್ಬಿಟ್ಟು ಎನ್ ಡಿ ಅಂತ ಬರಿಬೇಕು. ಓಕೆ, ಹಾಂ ಲಾಸ್ಟ್ ಒನ್ ಎಸ್ ಎ ಪಿ ಯು ಆ ಸ್ಯಾಟರ್ಡೇ, ಸ್ಯಾಟರ್ಡೇ is dash day in a week. Okay, Saturday is dash day in a week. Saturday is dash day in a week. Number Saturday ವಾರದ ಎಷ್ಟನೆಯ ದಿನ? ವಾರದ ಎಷ್ಟನೇ ದಿನ ಅಂತ ನೋಡೋಣ ಬನ್ನಿ. Sunday, Monday, Tuesday, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ. ಇಲ್ಲಿಗೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಆ್ಯಂಡ್ ಸೆವೆಂತ್. ಎಷ್ಟೇ ದಿನ? ಸೆವೆಂತ್ ಡೇ. ಇಲ್ಲಿ ಸೆವೆಂತ್ ಅಂತ ಬರೆಯುವಾಗ ಇಲ್ಲಿ ಟಿ ಹೆಚ್ ಬರುತ್ತೆ ನೋಡಿ. ಎಲ್ಲ ಕಡೆನೂ ಟಿ ಹೆಚ್ಚೇ ಬರೋದಿಲ್ಲ. ಫಸ್ಟ್ ಅಂತ ಬರೆದಾಗ ಎಸ್ ಟಿ ಅಂತ ಬರುತ್ತೆ, ಸೆಕೆಂಡ್ ಅಂತ ಬರೆದಾಗ ಎನ್ ಡಿ ಅಂತ ಬರುತ್ತೆ, ಥರ್ಡ್ ಅಂತ ಬರೆದಾಗ ಆರ್ ಡಿ ಅಂತ ಬರುತ್ತೆ, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್ಗೆಲ್ಲ ಟಿ ಹೆಚ್ ಟಿ ಫೋರ್ತಿಂದ ಮೇಲ್ಪಟ್ಟು ಎಲ್ಲ ಟಿ ಹೆಚ್ಚೇ ಬರುತ್ತೆ ಅಲ್ವಾ. ಈಗ ನೀವು ಇದನ್ನೆಲ್ಲ ತಿಳ್ಕೊಂಡ್ರೆ ಅಂತ ಅನ್ಕೋತೀನಿ. ನೀವು ಡೈಲಿ ಇದನ್ನು ಮನೆಯಲ್ಲಿ ಹೋಮ್ವರ್ಕ್ ಮಾಡಬೇಕು, ನಮ್ಮ ವಿಡಿಯೋಸ್ನ ನೋಡಬೇಕು. ಅದೇ ರೀತಿ ಬುಕ್ಕಲ್ಲೂ ಕೂಡ ಇದೇ ಇರುತ್ತೆ, ಬುಕ್ಕನ್ನು ಕೂಡ ರೆಫರ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್.